निखिल कुमार स्वामी वर्सेस सीपी योगेश्वर. निखिल कुमार स्वामी अभिवृद्धि तालूकिन युवक कण्मणि एरने उद्योग नम चंपण तालूकिन हसी क्रांति देवेगौड़ ऋण तीरसोस्कर निखिल कुमार स्वामी ओपन सीपी योगेश्वर आगे तम स्वार्थे प्रति चुनाव ना पक्ष के नेता पक्षांतरी पक्षांतर पक्षी एलेक्षन पक्षकोगतर नम मतदार केबयसोरे मुख्यवा अण मुंदे सरी चुनावी यहा पक्ष सिंबल ना वोट अंत कस्टे युनाव मुद्दे बारी चुनावी अण नहीं पक्ष के वोट अंत फस्ट मतदार प्रश्न हाकु याके बोगस मतदाता नानून इन अंत और तुम्स बरी हद्लकेरे अस्े हद्लकेरे आदमे इली अभिवृद्धि केस नम कुमार अभिवृद्धि केस देवेगौड़ साहेबू डैम अद्बिट्रे नम उलवाड़ी रमेश पिश्रम नम तूकिन के वर्तु इीपी योगेश्वर कॉन्ट्रिब्यूशन ऐन और हद्लकेरे तुम्सीबाद अली देवेगौड़ साहेबर आवतु इग्लूर डैम के अणेकटे कटे निखिल कुमार स्वामी सोत अब कांग्रेस षड्यंत्र सोतिर नम जो मैत्री कूपन कूपन सोलस जन मुंकबूदी सोलसी विश्वास द्रोह कुमार स्वामी कांग्रेस नम निखिल कुमार अण्णवर बेन्नी चूरी हाकि कुतंत्र जो कर्क मोग्ले मलगसको चूरी हाकिद्वर अल नूर के नूर भाग निखिल कुमार स्वामी यार कैलू सा निखिल कुमार अण्णव सदा सिद्ध कड़े कांग्रेस न ग्यारंटी मुड़वागुत्ता ಏನ್ ಗ್ಯಾರಂಟಿ ಮೇಡಂ ಏನ್ ಗ್ಯಾರಂಟಿ ಹೇಳಿ ಮೇಡಂ ಇನ್ನ ದೇಶ ಹೋಗ್ಬಿಡ್ರೆ ಯಾವುದೇ ಗ್ಯಾರಂಟಿ ಯಾವುದು ಇರಲ್ಲ ಕರ್ನಾಟಕದಲ್ಲಿ ಯಾವ ಗ್ಯಾರಂಟಿ ಇರಲ್ಲ ಮೇಡಂ ಇಲ್ಲಿ ಈಗ ನೋಡಿ ಚುನಾವಣೆ ಗಿಮಿಕ್ ಅಷ್ಟೇ ಇವಾಗ ಅದು ಗೃಹಲಕ್ಷ್ಮಿನ 3 ತಿಂಗಳಿಂದ ಹಾಕಿರಲಿಲ್ಲ ಎಲೆಕ್ಷನ್ ಅಲವನ್ಸ್ ಆಯ್ತು ಎರಡಕ್ಕೆ ಅಂತ ಬಿಡಗಡೆ ಮಾಡೋರು ಈಗ ಮೋಸ್ಟ್ ಇನ್ನೊಂದು ಕಂತದೆ ಇನ್ನೊಂದು 2 3 ದಿನದಲ್ಲಿ ಅದನ್ನ ಬಿಡಗಡೆ ಮಾಡ್ತಾರೆ ಎಲೆಕ್ಷನ್ ಗೋಸ್ಕರ ಅಷ್ಟೇ ಎಲೆಕ್ಷನ್ ರಿಲೀಸ್ ಬಂದ್ಬಿಟ್ಟು ಚೆನ್ನಬಣ ತಾಲೂಕ ಆಗಿರಬಹುದು ಈ ಟೈಮ್ ಅಲ್ಲಿ ಹೋಗಿ ವಿಚಾರ ಮಾಡಿ ನೀವು ರಾಮನಗರದಲ್ಲಿ ರಿಲೀಸ್ ಇಲ್ಲ ಕನಪುರ ಇಲ್ಲ ಚುನಾವಣಾ ದೃಷ್ಟಿಯಿಂದ ಅಲ್ಲಿ ಮಾತ್ರ ಹಾಕಿದ್ದಾರೆ ಅದು ಚೆನ್ನಬಣ ತಾಲೂಕಿಗೆ ಮಾತ್ರ ಮಾಡಿರೋದು ಅವರು ಅದ್ಬಿಟ್ರೆ ಅವರು ಇಲ್ಲಿ ಏನೇನೂ ಕೆಲಸ ಮಾಡಲಿಲ್ಲ ಸುಮ್ಮನೆ ಅಸಲಿ ಅವರು ನಕಲಿ ಭಗಿರಥ ಅವರು ಇಲ್ಲಿ ಅಸಲಿ ಭಗಿರಥ ಅಲ್ಲ ಅವರು ಓಕೆ ಇಲ್ಲೇ ರೀ ಇಲ್ಲೇ ರೀ ಮೇಡಂ ಈಗ ನೀವು ಅವರು ಕೊಟ್ಟಿರುವಂತ ಜಾರಿ ಹೇಳಿದ್ರ ಅನ್ನಭಾಗ್ಯ ಅನ್ನಭಾಗ್ಯ ಈಗ ಒಂದು ಮನೆಯಲ್ಲಿ 5 ಜನ ಇರ್ತಾರೆ ಕುಟುಂಬ ಒಬ್ಬರಿಗೆ ಎಷ್ಟು 3 ಕೆಜಿ ಕೊಡ್ತಾರೆ ಒಂದು ತಿಂಗಳಿಗೆ ಅಲ್ವಾ ಒಂದು ತಿಂಗಳಿ 3 ಕೆಜಿ ಹಾಕಿಲ್ಲ 5 ಜನ ಯಾವ ತರ ಜೀವನ ಮಾಡ್ತಾರೆ ಹೇಳಿ 5 ಕೆಜಿ ಕೊಡ್ತಾರೆ ಇದು 5 ಕೆಜಿ 5 ಕೆಜಿ ಏನು ಮಾಡ್ತಾವ್ರೆ ಹೇಳಿ नरेंद्र मोदी सरकार कुटुंबक्के 5 केजि उचित गरब योजनेयल्लि कोड्तवरे अदे 5 केजि नावु अदक्के सेरिस्कोड्तीवि अंत हेळिद्रु अदु कोड्तल्ल नावु दुड्डु कोड्तीवि अंत हेळिद्रु यावु दुड्डु कोड्तारे 2 तिंगळु 3 तिंगळु कोट्रु रैतरु कण्णिगे मोण्णे हच्चिद्रु मने सेरिकोंड्रु ईग चुनावणे बंदिदे ईग बंतारे उद्दुद भाषण माड्तारे ओंदु नम्म रामनगर जिल्लेगे शाश्वत नीरावरिगागि 545 कोटिनल्लि सत्यगल सेतुवे योजने ईग कामगारि नडेयता इदे 60% केलस आगिदे ಅದೊಂದು ಇನ್ನು 40% ಅದು ಸರ್ಕಾರ ಕುಮಾರಣ್ಣ ಸರ್ಕಾರ ಹೋಗಿಲ್ಲ ಅಂದ್ರೆ ಇಷ್ಟಲಾದ ಕೆಲಸ ಮುಗಿತಾ ಇತ್ತು ಶಾಶ್ವತ ನೀರಾವರಿ ಆಗ್ತಾ ಇತ್ತು ಕುಮಾರಣ್ಣ ಸರ್ಕಾರ ಹೋಗ್ಲ ಕುಮಾರಣ್ಣಂತ ಸರ್ಕಾರ ಹೋಗ್ಲಾಗಿ ಸ್ವಲ್ಪ ನಿಧಾನ ಆಗಿದೆ ಅದು ಶಾಶ್ವತ ನೀರಾವರಿ ಇಲ್ಲಿನವರು ವರ್ಸಸ್ ಹೊರಗಿನವರು ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಹೌದು ಮೇಡಂ ಹೊರಗಿನವರು ಯಾರು ಮೇಡಂ ಹೊರಗಿನವರು ಸಿಪಿ ಯೋಗೇಶ್ಪುರ ಅವರು ಹೆಸರು ಮಾತ್ರ ಚನ್ನಪಟ್ಟಣ ಅವರು ಎಲ್ಲಿದ್ದಾರೆ ಚನ್ನಪಟ್ಟಣದಲ್ಲಿ 2020 ರಲ್ಲಿ ಕೋವಿಡ್ ಸ್ಟಾರ್ಟ್ ಆಯ್ತು ಎಲ್ಲಿದ್ರು ಇವರು ಯಾರನ್ನ ಬಂದು ಮಾತಾಡ್ಸಿದ್ರು ಕೋವಿಡ್ ಟೈಮಲ್ಲಿ ಎಲ್ಲಿದ್ರು ಮೇಡಂ ಇವರು ಎಲ್ಲಿದ್ರು ಮೇಡಂ ಇವರು ಕುಮಾರಣ್ಣ ಜೈಮುತಣ್ಣ ಮೇಡಂ ಅನ್ನು ಮಾಡಿದ್ದು ತಾಲೂಕಿನ ಜನ ನೋಡಿದ್ರು ಜೈಮುತಣ್ಣ ಕುಮಾರಣ್ಣ ಕುಮಾರಣ್ಣ ಅವರು ಅವತ್ತು ಅವರ ಕೈಲಾದಷ್ಟು ಸಹಾಯ ಮಾಡಿ ಆಹಾರದ ಕಿಟ್ಗಳನ್ನು ಜೈಮುತಣ್ಣ ಅವರ ನೇತೃತ್ವದಲ್ಲಿ ಅವತ್ತು ಕೊಡಿಸ್ತಿಲ್ಲ ಅಂತಿದ್ರೆ ಎಲ್ಲಿದ್ರು ಇವರು ಯೋಗೇಶ್ಪುರ ಅವರು ಎಲ್ಲಿದ್ರು ಅವರು ಚುನಾವಣೆ ಬಂದಾಗ ಚುನಾವಣೆ ನೆನಪಾಗಿದೆ ಇದ್ದಾಗ ಚನ್ನಪಣ್ಣ ನೆನಪಾಗಲ್ಲ ಇವರಿಗೆ ಇವರು ಬೆಂಗಳೂರು ನೆನಪಾಗುತ್ತೆ ಆಗ ಅಲ್ಲಿವರೆಗೂ ಇವರಿಗೆ ನಮ್ಮ ಚನ್ನಪಣ್ಣ ಜನತೆ ನೆನಪಾಗಲ್ಲ ಅವಾಗ ಬರ್ತಾರೆ ಗಿಮಿಕ್ ಮಾಡ್ತಾರೆ ಸೀರೆ ಹಂಚಿಸ್ತಾರೆ ಅದು ಇದು ಮಾಮೂಲಿ ಒಂದ ಸ್ವಲ್ಪ ಏನೋ ಒಂದು ಮಾಡ್ಬಿಟ್ಟು ಇವರು ಚುನಾವಣೆ ನಡೆಸ್ತಾರೆ ಅದ್ಬಿಟ್ರೆ ನಾವು ಹೇಳ್ತಾ ಇರೋ ನಮ್ಮ ಸ್ನೇಹಿತರು ಹೇಳ್ದಂಗೆ ಈಗ ಶಾಶ್ವತವಾದಂತ ನೀರಾರಿ ಶಾಶ್ವತವಾದಂತ ಭಗಿರಥ ಏನಾದರೂ ಇದ್ರೆ ಅದು ನಮ್ಮ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಸತ್ಯಗಾಲದಿಂದ ಬರುತ್ತೆ ಇವಾಗ ನೀರು 40% ಕೆಲಸ ಆಗಬೇಕಷ್ಟೇ ಆ ನೀರು ಬಂದ್ಬಿಡ್ತು ಅಂದ್ರೆ ನಮ್ಮ ಭಾಗದಲ್ಲಿ 24 ಗಂಟೆ ಜೀವನದ ಕಣವ ನಮ್ಮದು ಇಲ್ಲಿ ಒಂದು ನದಿ ಇದೆ ಕಣವ ನದಿಯಲ್ಲಿ 24 ಗಂಟೆ ನೀರು ಹರಿಯುತ್ತದೆ ಶಾಶ್ವತವಾದಂತ ನೀರಾವರಿ ಕೆಲಸ ಆಯ್ತಿದೆ ಅದೇನಾದರೂ ಶಾಶ್ವತವಾದಂತ ನೀರಾವರಿ ಕ್ರೆಡಿಟ್ ಏನಾದರೂ ತಲ್ಲಬೇಕು ಅಂದ್ರೆ ನಮ್ಮ ದೇವೇಗೌಡರ ಸಾಹೇಬರಿಗೆ ಕುಮಾರಣ್ಣ ಅವರಿಗೆ ತಲ್ಲಬೇಕು
ಎಲ್ಲ ಒಂದ್ ಕಡೆ ಲಾಸ್ಟ್ ಕೊನೆ ಮೂರು ದಿನದಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಭವಿಷ್ಯ ಇದೆ ಅಂತ ಹೇಳ್ತಾರೆ ಹೌದಾ ಯಾರು ಮೇಡಂ ಹೇಳಿದವರು ಈ ಮಾತನ್ನ ಹೇಳಿದವರು ಯಾರು ಅದೇ ಮೂರು ದಿನದಲ್ಲಿ ಭವಿಷ್ಯ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಅದು ಕಾಂಗ್ರೆಸ್ ಅವರು ಹೇಳ್ತಾ ಇರಬೇಕು ಕೂಪನ್ ಕೊಡ್ತೀವಲ್ಲ ಅದು ಚೇಂಜ್ ಆಗಿದೆ ಅಂತ ಹೇಳಬಹುದು ಮೇಡಂ ಅಂಚುಕೆ ಅವರು ಈಗ ಆಲ್ರೆಡಿ ರೆಡಿ ಇದ್ದಾರೆ ಚನ್ನಪಟ್ಟಣ ಮಾತಾದರು ಪ್ರಭುದ್ವರು ಈಗಾಲೇ ಅವರು ಕಡಾಖಂಡಿತವಾಗಿ ಅವರ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ ನಿಖಿಲ್ ಕುಮಾರಸ್ವಾಮಿ ನಿಸಲ್ ಗೆಲ್ಸಬೇಕು ವಿಧಾನಸೌಧ ಕಲಿಸಬೇಕು ಅಂತ ಓಕೆ ಕೊನೆಯದಾಗಿ ಎಷ್ಟು ಮತಗಳ ಅಂತರದಿಂದ ಗೆಲ್ಸ್ಕೊಂಡು ಬರ್ತೀರಾ ಮೇಡಂ ಕಡಿಮೆ ಅಂದ್ರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು 15 ರಿಂದ 20,000 ಮತಗಳ ಅಂತರದಿಂದ ಈ ತಾಲೂಕಿನಲ್ಲಿ ಜಯಬೇರಿ ಬಾರಿಸ್ತಾರೆ ವಿಧಾನಸೌಧದ ಮೆಟ್ಲತ್ತಾರೆ ವಿಧಾನಸೌಧದಲ್ಲಿ ನಮ್ಮ ಚನ್ನಪಟ್ಟಣದಿಂದ ಶಾಸಕರಾಗಿ ಈ ಬಾರಿ ಕುರ್ಚಿಯನ್ನು ಅಲಂಕರಿಸ್ತಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ